ಸರ್ ನಮಸ್ಕಾರ ಸರ್. ನಮಸ್ತೆ ಸರ್. ತಮ್ಮ ಹೆಸರು? ಸಿದ್ದೇಶ್ ಕುಮಾರ್ ಅಂತೇಳಿ. ಯಾವೂರು ಸರ್ ನಿಮ್ದು? ನಮ್ದು ಗಡಿಯಲ್ಲಿ ಚಿಕ್ಕಮಗಳೂರು ಡಿಸ್ಟಿಕ್ಕು, ಅಜ್ಜಂಪುರ ತಾಲೂಕು. ಓಕೆ ಸರ್, ಯಾವ ವೆರೈಟಿ ಹಾಕಿರೋದು ಇದು, ಯಾವ ತಳಿ ಇದು? ಸರ್ ಇದು ಸರ್ಫನ್ 55 ಅಂತೇಳಿ. ಬದನೆ? ಹಾಂ ಬದನೆ. ಓಕೆ ಸರ್, ಹೆಂಗ ಅನ್ಸತ್ತೆ ಸರ್ ಇದು ವೆರೈಟಿ? ಹೆವಿ ಇಲ್ಡಿದೆ. ಹಾಂ, ಒಳ್ಳೆ ಕಲರ್, ಒಳ್ಳೆ ಶೈನಿಂಗು. ಹಾಂ, ಒಳ್ಳೆ ಕ್ರಾಫ್ಟ್ ಸರ್ ಇದು. ಓಕೆ ಓಕೆ ಸರ್, ಈಗ ನೀವು ಇದನ್ನು ಹಾಕಿದ್ದೀರಲ್ಲ, ಈಗ ಇದರಲ್ಲಿ ನೀವು ಎಷ್ಟು ತಿಂಗಳದ್ದು ಕ್ರಾಪ್ ಇದು ಸರ್? ಇದು ಎರಡೂವರೆ ತಿಂಗಳು ಕ್ರಾಪು. ಹಾಂ, ಅಂದರೆ 60 ದಿನ ಆಗಿದೆ, 2.5 ತಿಂಗಳಿಂದ ಕಾಯಿ ಕೊಯ್ತಾ ಇದ್ದೀರಾ? ಕೊಯ್ತಾ ಇದ್ದೀವಿ, ಕೊಯ್ತಾ ಇದ್ದೀವಿ ಸರ್. ಓಕೆ ಸರ್, ಈಗ 2.5 ತಿಂಗಳಿಂದ ಕಾಯಿ ಕೊಯ್ತಾ ಇದ್ದೀರಲ್ಲ, ಫ್ಲವರಿಂಗ್ ಆಗಲಿ ಮತ್ತೆ ಕಾಯಿ ಸೆಟ್ಟಿಂಗ್ ಆಗಲಿ ಹೆಂಗಿದೆ? ಸೂಪರ್ ಹೆವಿನೇ ಇದೆ. ಅಂದ್ರೆ ಕಂಟಿನ್ಯೂಸ್ ಫ್ಲವರ್ ಸೆಟ್ಟಿಂಗ್ ಇದೆ ಅಂತ ಇದ್ದೀರಾ? ಓಕೆ ಸರ್, ಈಗ ಕಾಯಿ ಕಲರ್ ಆಗಲಿ ಮತ್ತೆ ಅದರದ್ದು ಶೈನ್ ಹೆಂಗಿದೆ? ಶೈನಿಂಗ್ ಎಲ್ಲ ಫುಲ್ ಓವರ್ ಸರ್. ಈಗ ಬೇರೆ ಎಲ್ಲ ನಮ್ ಮಾರ್ಕೆಟಿಗೆ ಹೋದ್ರೆ ನಮ್ಮಲ್ಲ ಹತ್ರನೇ ಬರೋದಿಲ್ಲ. ಓಕೆ, ಅಂದ್ರೆ ನಿಮ್ಗೆ ಆಮೇಲೆ ಸರ್ ಇದೊಂದು ಅಬ್ಸರ್ವ್ ಇದನ್ನ ಕೇಳೋದೈತೆ, ಮೇಲ್ಗಡೆ ತೊಟ್ಟಿದೆ ಅಲ್ಲ, ಈ ತೊಟ್ಟು ನಿಮಗೆ ಮಾರ್ಕೆಟ್ಗೆ ಹೋಗಿದ್ದಾಗ ಇದು ಬ್ಲ್ಯಾಕ್ ಆಗತ್ತಾ? ಇಲ್ಲ ಸರ್, ಹಸಿರು ಅಂದ್ರೆ ಹಸಿರು. ಇದು ಹಸಿರಿರುತ್ತೆ, ಒಂದ್ 7 ದಿನ ತನಕ ಹಸಿರಿರುತ್ತೆ ಸರ್. ಸೊ ಲಾಂಗ್ ಟ್ರಾನ್ಸ್ಪೋರ್ಟೇಶನ್ಗೆ ನಿಮಗೆ ಬೇಡಿಕೆ ಭಾಳ. ಬೇಡಿಕೆ ಚೆನ್ನಾಗಿದೆ. ಓಕೆ 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 ಸರ್, ಆಮೇಲೆ ಇನ್ನೊಂದು ಕೇಳೋದಿತ್ತು, ಈಗ ನೀವು ಕ್ರಾಪು ಇದನ್ನ ಮಾಡಿದಿರಲ್ಲ, ನೀವು ಎಷ್ಟು ರೇಟಿಗೆ ಹಾಕಿದಿರಿ ಇನಿಷಿಯಲಿ ಫಸ್ಟ್ ಫಸ್ಟ್ಗೆ? ಸರ್ ಈಗ ಸ್ಟಾರ್ಟಿಂಗ್ 35 ರೂಪಾಯಿ ಕೆ ಜಿ ಕೊಟ್ಟಿರೋದು. 35, 30, 25 ಈ ಥರ ಆಗಿದೆ. ಓಕೆ, ಈಗ ನಿಮ್ಮದು ಇನ್ನೂ ಮತ್ತೀಗ ಮುಂದಿನ ತಿಂಗಳಿಂದ ಇದು ಸ್ಟಾರ್ಟ್ ಆಯ್ತಂದ್ರೆ ಮತ್ತೆ ಇನ್ನೂ ಜಾಸ್ತಿ ಬರೋದಂತ ಲೆಕ್ಕಾಚಾರ ಇದೆ? ಇವಾಗ ರೈಸ್ ಸರ್, ಇವಾಗ ಫುಲ್ ರೈಸ್ ಆಗುತ್ತೆ. ಈಗ ಫುಲ್ ರೈಸ್ ಆಗ ಅಂದ್ರೆ ಈಗ ಗಣಪತಿ ಇದಾಗ ಎಲ್ಲ ರೈಸ್ ಆಗುತ್ತೆ. ಇವಾಗ ಇನ್ನು ಫಸ್ಲು ನಮಗೆ ರೈಸ್ ಆಗ್ತಿದೆ ಈಗ. ಅಂದ್ರೆ ನಿಮ್ಗೆ ಎಷ್ಟು ಕಟ್ ಆಫ್ ಮಾಡಿದ್ರು ಕಡಿಮೆ ಆಗ್ತಿಲ್ಲ, ಕಳಪೆ ಆಗ್ತಿಲ್ಲ, ಕಡಿಮೆನೂ ಆಗೋದಿಲ್ಲ. ಓಕೆ, ಅಂದ್ರೆ ಜನವರಿ ಡಿಸೆಂಬರ್ ಜನವರಿ ಮಟ್ಟ ಬೆಳೆ ಇಡಬಹುದು. ಬರ್ಬೋದು ಸರ್, ಬರುತ್ತೆ. ಓಕೆ ಸರ್, ಇನ್ನೊಂದು, ಇದು ಮೇಲ್ಗಡೆ ಕಾಯಿ ಇದೆ ಅಲ್ಲ, ಈ ಕಾಯಿ ನೀವು ಹಾರ್ವೆಸ್ಟ್ ಮಾಡ್ಬೇಕಾದ್ರೆ ಬಿಳಿ ಕಾಯಿ ಬರ್ತಾ ಇದೇನಾ ನಿಮ್ಗೆ? ಇಲ್ಲ ಸರ್, ಇಲ್ಲ, ಸೇಮ್ ಇದೇ ಕಲರ್. ಈಗ ಎಷ್ಟು ಸತಿ ಹಾರ್ವೆಸ್ಟ್ ಮಾಡಿದೀರಾ ನೀವು, ಎಷ್ಟು ಸತಿ ಕಟ್ ಆಫ್ ಆಗಿದೆ ಅದು? ಸರ್ ಡೈಲಿ ಕಟ್ಟಿಂಗ್. ಇವತ್ತೀಗ ನೀವು ಒಂದು 2 ತಿಂಗಳು ಕಾಯಿ ಇರ್ತೀರಾ, 60 ದಿವಸ ಕಾಯಿ ಇರ್ತೀರಾ? ಹೌದು ಹೌದು. 50 ದಿವಸ 60 ದಿವಸ 100 ದಿಂದ 110 ದಿವಸದ ಬೆಳೆ ಇದೆ ಈಗ. ಹೌದು ಸರ್, ಇನ್ನು ಒಂದು 50 ರಿಂದ 60 ದಿವಸ ನೀವು ಆರಾಮಾಗಿ. ಜಾಸ್ತಿ ಬರುತ್ತೆ, ಜಾಸ್ತಿ ಬರುತ್ತೆ, ಇಳುವರಿ ಹೆಚ್ಚಿಗೆ ಬರ್ತಾ ಇದೆ, ಜಾಸ್ತಿ ಆಗಿದೆ ಇವಾಗ ಇಳುವರಿ. ರುಚಿಕಟ್ಟೆಲ್ಲ ಹೇಗಿದೆ? ರುಚಿ ಅಂತೂ ಟೇಸ್ಟೇ ಚೇಂಜ್ ಸರ್. ಸರಿ, ನೀವೆಲ್ಲ ಹಾಕ್ತಿದ್ದಾರೆ ಕರೆಂಟ್ ಮಾರ್ಕೆಟಿಗೆ? ಇದು ಇದು ವಸ್ತುರ್ಗ ಹೋಗುತ್ತೆ, ಮತ್ತೆ ನಮಗೆ ನಿಯರ್ ಅಂದ್ರೆ ವಸ್ತುರ್ಗ, ಇವಾಗ ತರೀಕೆರೆ, ಶಿವಮೊಗ್ಗನೂ ಹೋಗುತ್ತೆ. ಶಿವಮೊಗ್ಗ, ಓಕೆ, ಭದ್ರಾವತಿ, ಶಿವಮೊಗ್ಗ. ಮತ್ತೆ ಬೆಂಗಳೂರಿನಲ್ಲಿ ಏನಾದ್ರೂ ಡಿಮ್ಯಾಂಡ್ ಬಂದಿದೆ? ಬೆಂಗಳೂರ ಡಿಮ್ಯಾಂಡ್ ಇದ್ದ, ನಾವು ಇಲ್ಲೇ ಡಿಮ್ಯಾಂಡ್ ಇತ್ತಲ್ಲ, ನಾವು ಹೋಗ್ಲಿಲ್ಲ. ಓಕೆ ಓಕೆ ಸರ್, ತಮಿಳ್ನಾಡುದವರು ಯಾರ್ಯಾರು ಇವ್ರು ಬಂದು ಕೇಳಿದಾರೆ ನಿಮ್ಗೆ? ಕೇಳಿದಾರೆ, ನನ್ನ ಫೋಟೋ ಎಲ್ಲ ಕಳಿಸಿದ್ದೆ, ನನಗೆ ಇಲ್ಲಿ ಡಿಮ್ಯಾಂಡ್ ಇರೋದ್ರಿಂದ ನಾನು ಅಲ್ಲಿಗೆ ಹೋಗ. ನೀವು ಆ ಕಡೆ ಹೋಗೋ ಚಾನ್ಸ್ ಇಲ್ಲ, ಇಲ್ಲೇ ನಿಮ್ಗೆಲ್ಲ ತೊಗೊಂಡೋಗ್ಬಿಡ್ತಾರೆ. ನನ್ನ ತೊಟ್ಟು ಕಲರ್ ಎಲ್ಲ ನೋಡಿ ಅವರು ಫೋಟೋ ಎಲ್ಲ ಕಳಿಸಿ ಬರಲೇಬೇಕು ಅಂದ್ರು. ಇಲ್ಲಿ ಚೆನ್ನಾಗೆ ರೇಟ್ ಇತ್ತಲ್ಲ. ಹಾಂ ಸರ್, ಈಗ ಮಾರ್ಕೆಟಿಗೆ ತೊಗೊಂಡೋಗ್ತಿರಲ್ಲ, ಮಾರ್ಕೆಟಲ್ಲಿ ನಿಮ್ಗೆ ಏನಂತಾರೆ ಇದನ್ನು ನೋಡಿ ಸರ್? ಭಾರಿ ಅಟ್ರಾಕ್ಷನ್ ಇದೆ. ನಿಮಗೆ ಡಿಮ್ಯಾಂಡ್ ಜಾಸ್ತಿ, ನಾ ಈಗ ಬೇರೆದು ನಮಗೆ ಡಿಮ್ಯಾಂಡ್ ಜಾಸ್ತಿ. ಓಕೆ, ರೇಟ್ ನಿಮಗೆ ಮತ್ತು ಬೇರೆಯವ್ರಿಗೆ ಏನು ರೇಟ್ ಡಿಫ್ರೆನ್ಸ್? ಚೆನ್ನಾಗೇ ಇರುತ್ತೆ. ಹೌದಾ? ಅಂದ್ರೆ ಬೇರೆದು ಆಗಲಿ ಈ ಕ್ರಾಪ್ ಆಗಲಿ ನಿಮಗೆ ಕಲರಿಗೆ ಇದು ಶೈನಿಂಗಿಗೆ ಓಡ್ ಬರ್ತಾರೆ. ಹೌದಾ? ಶೈನಿಂಗೆ ಓಡ್ ಬಂದ್ಬಿಡ್ತಾರೆ. ಓಡ್ ಬರ್ತದೆ. ಓಕೆ ಓಕೆ, ಎಷ್ಟು ಸಾಲ ಇದೆ ನಿಮ್ದು ಸರ್? 19 ಸಾಲ ಇದೆ. ಅಂದ್ರೆ ಒಮ್ಮೆ ಕೊಯ್ಲು ಮಾಡಿದ್ರೆ 6 ಸಾಲ ಕೊಯ್ಲು ಮಾಡ್ತೀರಿ? 6 ಸಾಲ ಅಷ್ಟೇ. ಇವಾಗ 4 ಸಾಲಿಗೆ ಬಂತು ಅಂದ್ರೆ ಅಷ್ಟು ಹಾರ್ವೆಸ್ಟ್ ಆಗ್ತದೆ, ಜಾಸ್ತಿ ಆಗತ್ತೆ. 4 ಸಾಲಿಗೆ ನನಗೆ 40 ಬ್ಯಾಗ್, 12 ಕೆಜಿ ಬ್ಯಾಗ್, 40 ರಿಂದ 50 ಬ್ಯಾಗ್ ಬರುತ್ತೆ 4 ಸಾಲಿಗೆ. ನಿಮ್ಮ ಇವತ್ತು ಅಂದಾಜು 60 ದಿವಸ ಕೊಯ್ಲು ಮಾಡಿದ್ರೆ ಇವತ್ತು 28 ಟನ್ ಕಾಯಿ ಬಂದಂಗ ಆಯ್ತು. ಹೌದು ಹೌದು, 28 ಟನ್ ಇನ್ನು ಮಗು ಇದಂಗಿದೆ ಬೆಳೆ ಅಲ್ವಾ? ಹೌದು. ಸರ್, ಈಗ ಇಷ್ಟು ಮಾಡಿದಿರಲ್ಲ, ಟೋಟಲ್ ನಿಮ್ದು ಎಷ್ಟು ಬಂಡವಾಳ ಹಾಕಿದ್ ಇದು? ಬಂಡವಾಳ ಕಮ್ಮಿ ಸರ್, ಔಷಧಿಗೆ ಇದು ಉಳಿದೊಂದು ಸಮಸ್ಯೆ ಬಿಟ್ರೆ ಅಂತ ಮೇಜರ್ ಏನ್ ಬರೋದಿಲ್ಲ, ಎಲ್ಲ ಆದಾಯನೇ. ಈಗ ಮತ್ತೆ ಈಗ ಟೋಟಲ್ ಎಷ್ಟು ಬಂದಿದೆ ಸರ್, ರಿಕವರಿ ಎಷ್ಟಾಗಿದೆ ನಿಮ್ದು ಮಾರ್ಕೆಟ್ನಲ್ಲಿ? ಈಗ 3.5 ರಿಂದ 4 ಲಕ್ಷದ 10 ಹತ್ರ ಹೋಗಿದ್ದೀವಿ 2.5 ತಿಂಗಳಲ್ಲಿ. ಅಂದ್ರೆ 2.5 ತಿಂಗಳಿಂದ ಕಟ್ ಆಫ್ ಸ್ಟಾರ್ಟ್ ಮಾಡಿದ್ರೆ 4.5 ಲಕ್ಷ ತನಕ ಹೋಗಿದ್ದೀರಿ. ನಿಮ್ದು ಎಕ್ಸ್ಪೆಕ್ಟೇಷನ್ ಪ್ರಕಾರ ಇನ್ನು ಡಬಲ್ ಆಗತ್ತೆ ಅಂತ ನಿಮ್ ಲೆಕ್ಕಾಚಾರ ಸರ್? ಇನ್ನು ಇದು ಡಿಸೆಂಬರ್ ತನಕ ಇದ್ರೆ ಡಬಲ್ ಆಗುತ್ತೆ. ಡಬಲ್ ಆಗುತ್ತೆ. ಸೊ ನೀವು ಹಾಕಿದ್ದು ಎಷ್ಟು? ಇನ್ನೊಂದು ಡಿಸೆಂಬರ್ ತನಕ ಅಷ್ಟರಲ್ಲಿ 8 ಲಕ್ಷ ತನಕ ಮುಲಾಜೆ ಇಲ್ಲ. ಮುಲಾಜೆ ಇಲ್ಲ, ಹಾಗೆ ಹೋಗ್ತೀವಿ. ಓಕೆ ಆಯ್ತು ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ.